ಲವ್ ಸ್ಟೋರಿಗೆ ಬೆಳಗಾವಿ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಪ್ರೀತಿ ವಿಚಾರಕ್ಕೆ ನಾವಗೆ ಗ್ರಾಮಕ್ಕೆ ನುಗ್ಗಿ ಯುವಕರು ಗೂಂಡಾಗಿರಿಯನ್ನ ಮಾಡಿದ್ದಾರೆ. ರಾತ್ರಿ 30ಕ್ಕೂ ಹೆಚ್ಚು ಮುಸುಕಧಾರಿ ಯುವಕರಿಂದ ಅಟ್ಯಾಕ್ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಬಂದೂಕು ತಲ್ವಾರು ಕಲ್ಲುಗಳಿಂದ ದಾಳಿಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ 4 ಮನೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಮಾಜಿ ಹಾಗೂ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಮನೆಯ ಮುಂದಿದ್ದಂತ ಇನೋವಾ ಸೇರಿ 3 ಕಾರು 6 ಬೈಕ್ಗಳನ್ನ ಜಖಂ ಮಾಡಲಾಗಿದೆ. ಮನೆ ಒಳಗೂ ನುಗ್ಗಿ ದಾಂಧಲ್ಯ ಮಾಡಿದ್ದಾರೆ ದುಷ್ಕರ್ಮಿಗಳು. ನೋಡಿ, ಈ ಪ್ರಕರಣಗೇನು ಅಂತಂದ್ರೆ ಇದು ಪ್ರೀತಿಯ ವಿಚಾರಕ್ಕೆ ಆಗಿರುವಂತ ಗಲಾಟೆ. ಟ್ರಯಾಂಗಲ್ ಲವ್ ಸ್ಟೋರಿ ಇತ್ತು. ಮೋಸ್ಟ್ಲಿ ಈ ಟ್ರಯಾಂಗಲ್ ಲವ್ ಸ್ಟೋರಿಯನ್ನ ಕೇಳಿಸ್ಕೊಳ್ತಾ ಇದ್ರೆ 2 ಗ್ರಾಮದ ಯುವಕರು ಮತ್ತು ಯುವತಿ ಅಂತ ಕಾಣಿಸ್ತಾ ಇದೆ. ಇವರ ನಡುವೆ ಮೊದಲಿಗೆ ವಾಗ್ವಾದ ನಡೆದಿದೆ, ಆಮೇಲೆ ಕಿರಿಕ್ ಆಗಿದೆ, ಅದಾದ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಮಾಡಲಾಗಿದೆ. ಒಂದು ಊರಿನ ಯುವಕರು ಇನ್ನೊಂದು ಗ್ರಾಮಕ್ಕೆ ಬಂದು ಈ ರೀತಿಯಾಗಿ ದಾಂಧಲೆಯನ್ನ ಮಾಡಿರೋದು, ಇದನ್ನ ನೋಡ್ತಾ ಇದ್ದಂತ ಗ್ರಾಮದ ಜನರು ಶಾಕ್ ಆಗ್ಬಿಟ್ಟಿದ್ದಾರೆ. ಯಾರು ಯಾರನ್ನ ಪ್ರೀತಿ ಮಾಡಿದ್ರು, ಅವ್ರ ನಡುವೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಯುವಕರ ನಡುವೆ ಮಾತುಕತೆ ಆಗಿತ್ತು ಅನ್ನೋದು ಮಾತ್ರ ಗೊತ್ತಿದೆ. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೆ ಹಾಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರ ಮನೆ ಒಳಗೂ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಇದು ತಡರಾತ್ರಿ ಅಂದರೆ ನ್ಯೂ ಇಯರ್ ಹಿಂದಿನ ದಿನ ನಡೆದಿರುವಂಥ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಟ್ರಯಾಂಗಲ್ ಲವ್ ಸ್ಟೋರಿಯಿಂದ ಈ ಒಂದು ಘಟನೆ ನಡೆದಿರೋದು, ಯಾರು ಯಾರಿಗೆ ಏನು ಹೇಳಿದರು, ಯಾಕೆ ಗಲಾಟೆ ಶುರುವಾಯಿತು, ಇದ್ಯಾವುದಕ್ಕೂ ಕ್ಲಾರಿಟಿ ಅನ್ನೋದಂತೂ ಇಲ್ಲ. ಹೊಸ ವರ್ಷದ ರಾತ್ರಿ ಈ ಘಟನೆ ನಡೆದಿರೋದು. ಪ್ರೀತಿ ವಿಚಾರಕ್ಕೆ ಮೊದಲಿಗೆ ಕಿರಿಕ್ ಶುರು ಆಗಿದೆ, ಆಮೇಲೆ ಊರಿನ ಜನ ಎಲ್ಲ ಬುದ್ಧಿ ಹೇಳು ಕಳಿಸಿದ್ದಾರೆ. ಬಟ್ ಅದ್ಯಾಕೋ ಗೊತ್ತಿಲ್ಲ, ಒಂದು ಗ್ರಾಮದ ಯುವಕರು ಇನ್ನೊಂದು ಗ್ರಾಮಕ್ಕೆ ನುಗ್ಗಿದ್ದಾರೆ. ನೋಡಿ, ಇದು ಬೆಳಗಾವಿ ತಾಲೂಕಿನ ಬಾದರವಾಡಿ ಮತ್ತು ನಾವಗೆ ಯುವಕರ ನಡುವೆ ನಡೆದಿರುವಂಥ ಗಲಾಟೆ ಆಗಿದೆ. ಸೊ ಎಲ್ಲಿಂದ ಶುರು ಆಯಿತು ಅಂತಂದರೆ ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಏನು ಟ್ರಯಾಂಗಲ್ ಸ್ಟೋರಿ, ಯಾರು ಯಾರನ್ನ ಇಷ್ಟಪಟ್ಟಿದ್ರು, ಅದಕ್ಕಿನ್ಯಾರು ಕಲ್ಲು ಹಾಕಿದ್ರು, ಅದಕ್ಕೆ ಯಾಕೆ ಇಡೀ ಊರಿಗೆ ಬಂದು ಈ ಥರ ನುಗ್ಗಬೇಕಿತ್ತು, ಹೊಡಿಬೇಕಿತ್ತು. ನೋಡಿ, ಈ ಒಂದು ಪ್ರಕರಣದಲ್ಲಿ ಒಟ್ಟು ಎಷ್ಟು ಮನೆಗಳಿಗೆ ಕಲ್ಲು ತೂರಾಟ ಮಾಡಲಾಗಿದೆ, ಎಷ್ಟು ವೆಹಿಕಲ್ಸನ್ನು ಹಾಳು ಮಾಡಲಾಗಿದೆ, ಒಂದು ಇನೋವಾ ಸೇರಿ 3 ಕಾರು 6 ಬೈಕನ್ನು ಜಖಂ ಮಾಡಿದ್ದಾರೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ಈ ಪ್ರೀತಿ ವಿಚಾರಕ್ಕೆ ಹಿಂಗೆಲ್ಲ ಮಾಡಿದ್ದಾರೆ, ಒಂದು ಗ್ರಾಮಕ್ಕೆ ನುಗ್ಗಿ ಒಂದು ಗ್ರಾಮದ ಇಡೀ ಜನತೆಯ ಮನೆ ಮೇಲೆಲ್ಲ ಕಲ್ ತೂರಾಟ ಮಾಡ್ತಾರೆ, ಒಳಗೆ ನುಗ್ತಾರೆ ಅಂತಂದರೆ ಇವರು ಇನ್ನು ಎಷ್ಟರ ಮಟ್ಟಿಗೆ ಪೊಲೀಸಿಗೆ ಕಾನೂನಿಗೆ ಹೆದರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮನೆ ಮುಂದೆ ನಿಲ್ಲಿಸಿರುವಂಥ ಕಾರನ್ನು ಕೂಡ ಸಂಪೂರ್ಣವಾಗಿ ಜಖಂ ಮಾಡಿ ಹೋಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಆಲ್ರೆಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಎಲ್ಲ ನಡೆಸ್ಕೊಂಡು ಹೋಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ವಶಕ್ಕೆ ಪಡ್ಕೊಳ್ಳಲಾಗಿದೆಯಾ, ಯಾರಾದ್ರ ಮೇಲೆ ಅನುಮಾನ ವ್ಯಕ್ತಪಡಿಸಲಾಗಿದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಹೊಸ ವರ್ಷದ ರಾತ್ರಿ ಪ್ರೀತಿ ವಿಚಾರಕ್ಕೆ ಯುವಕರ ಮಧ್ಯೆ ಮಾರಾಮಾರಿ ನಡೆದಿರುವಂಥದ್ದು ಈ ಘಟನೆ. ಬೆಳಗಾವಿ ತಾಲೂಕಿನ ಬಾದರವಾಡಿ ಮತ್ತು ನಾವಗೆ ಯುವಕರ ನಡುವೆ ಗಲಾಟೆ ಆಗಿದೆ. ಈ ವೇಳೆ ಮಧ್ಯಪ್ರವೇಶಿಸಿ ಯುವಕರಿಗೆ ಬೈದು ಜಗಳವನ್ನು ಬಿಡಿಸಿದ್ರು ಗ್ರಾಮ ಪಂಚಾಯತಿ ಸದಸ್ಯರು. ಈ ವೇಳೆ ಬಾದರವಾಡಿ ಗ್ರಾಮದ ಯುವಕರಿಗೆ ನಾವಗೆ ಯುವಕರಿಂದ ವಾರ್ನಿಂಗ್ ಮಾಡಿದ್ರಂತೆ, ಏ ಇನ್ಮೇಲೆ ಈ ಕಡೆ ಎಲ್ಲ ಬರಬೇಡಿ, ಹೋಗ್ತಾ ಇರಿ ಅಂತ ವಾರ್ನಿಂಗ್ ಮಾಡಿದ್ರಂತೆ. ಈ ವಾರ್ನಿಂಗನ್ನು ಮಾಡಿದ್ದಕ್ಕೇ ರಾತ್ರೋರಾತ್ರಿ ನಾವಗೆ ಗ್ರಾಮಕ್ಕೆ ನುಗ್ಗಿ ದಾಳಿಯನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಾವಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಪಾಪ, ಕೆಲವು ಗ್ರಾಮಸ್ಥರಿಗೆ ಏನು ವಿಷಯ ಅನ್ನೋದೇ ಗೊತ್ತಿಲ್ಲ. ಎಲ್ಲಿ ಕಲ್ಲು ತೂರಾಟ ಆಗ್ತಿದೆ, ಯಾಕೆ ಕಲ್ಲು ತೂರಾಟ ಮಾಡ್ತಿದ್ದಾರೆ, ಯಾರು ಬಂದಿದ್ದಾರೆ, ಏನಾಗ್ತಿದೆ ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ. ಕೆಲವರಿಗಾದರೆ ಗೊತ್ತಿತ್ತು, ಯಾವುದೋ ಪ್ರೀತಿ ವಿಚಾರದಲ್ಲಿ ಗಲಾಟೆ ಆಗ್ತಾ ಇದೆ 2-3 ದಿನದಿಂದ ಅನ್ನೋದು ಗೊತ್ತಿತ್ತು. ಕೆಲವರಿಗಂತೂ ಪಾಪ ಗೊತ್ತಿಲ್ಲ, ಅವತ್ತು ನ್ಯೂ ಇಯರ್ ಬೇರೆ ಇತ್ತಲ್ಲ, ಎಲ್ಲ ಆರಾಮಾಗಿ ಇದ್ರು. ಆದರೆ ರಾತ್ರೋ ರಾತ್ರಿ ಎಲ್ಲಿಂದನೋ ಕಲ್ಲು ಬಂದು ಬೀಳ್ತಾ ಇದೆ, ದಾಂಧಲೆ ಮಾಡ್ತಾ ಇದ್ದಾರೆ, ಯಾರು ಯುವಕರು ಬಂದು ಮನೆ ಮುಂದೆ ನಿಲ್ಲಿಸಿದ ಬೈಕು ಕಾರು ಎಲ್ಲ ಜಖಂ ಮಾಡ್ತಿದ್ದಾರೆ ಅಂದಾಗ ಸಹಜವಾಗಿ ಅವರೆಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ. ನೋಡಿ, ಇದೀಗ ಮಾಹಿತಿನ ತಿಳಿದು PI ಮಂಜುನಾಥ್, ಹಿರೇಮಠ, PSI ಲಕ್ಕಪ್ಪ ಅವ್ರು ಭೇಟಿ ಕೊಟ್ಟಿದ್ರು, ಸ್ಥಳ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ರು, ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾರು ವಶಕ್ಕೆ ಪಡ್ಕೊಳ್ಳಲಾಗಿದೆ, ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಏನು ಟ್ರಯಾಂಗಲ್ ಲವ್ ಸ್ಟೋರಿ, ಯಾವ ಊರಿನ ಹುಡುಗಿ, ಯಾರಿಬ್ಬರ ಮಧ್ಯ ಲವ್ ಆಗಿತ್ತು, ಏನು ಕತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಷ್ಟೋ ಬಾರಿ ಇಂಥ ಪ್ರಕರಣದಲ್ಲಿ ಆ ಹುಡುಗಿಗೆ ವಿಚಾರವೇ ಗೊತ್ತಿರಲ್ಲ, ಯಾರೋ ಒಬ್ಬರೇ ಇಬ್ಬರು ಒಬ್ಬರನ್ನೇ ಲವ್ ಮಾಡ್ತಾ ಇದ್ರೆ ಅವರವರೇ ಕಚ್ಚಾಡ್ಕೊಳ್ತಾ ಇರ್ತಾರೆ.
ಸೊ ಅಲ್ಲಿ ಏನು ಆಗಿದೆ ಎಕ್ಸಾಕ್ಟ್ ಆಗಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಒಟ್ಟು ಎಲ್ಲರ ಮನೆ ಮೇಲೂ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ, ಮನೆ ಮುಂದೆ ನಿಲ್ಲಿಸಿದ್ದಂಥ ವೆಹಿಕಲ್ಸನ್ನು ಜಖಂ ಮಾಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಮನೆ ಒಳಗಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ಈ ಥರ ಎಲ್ಲ ಯಾರು ಮಾಡ್ತಾರೆ? ಕೇವಲ ಒಂದೇ ಒಂದು ಕಾರಣ, ಅದು ಪ್ರೀತಿ ಅಂತ. ಪ್ರೀತಿಯ ಕಾರಣಕ್ಕೆ ಕೆಲವು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಇದೇ ಥರದೊಂದು ಪ್ರಕರಣ ನಡೆದಿತ್ತು. ಎದುರು ಬದ್ರು ಮನೆ ಹುಡುಗರು ಪ್ರೀತಿ ಮಾಡ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕೆ ಆ ಊರಿನ ಜನ ಎಲ್ಲ ಕಲ್ಲು ತೂರಾಟ ಮಾಡಿದ್ರು, ಆಮೇಲೆ ಸಿಕ್ಕಾಬಟ್ಟೆ ಹಲ್ಲೆ ಆಗಿತ್ತು. ಇನ್ನು ಕೆಲವು ದಿನಗಳ ಹಿಂದೆ ಹುಡುಗ ಹುಡುಗಿ ಓಡ್ ಹೋದ್ರು ಅನ್ನುವಂಥ ಕಾರಣಕ್ಕಾಗಿ ತಾಯಿಯನ್ನು ಅಮಾನವೀಯವಾಗಿ ನಡೆಸ್ಕೊಳ್ಳಲಾಗಿತ್ತು, ದೊಡ್ಡ ಮಟ್ಟಿಗೆ ಸುದ್ದಿ ಆಗಿತ್ತು. ಈ ಪ್ರಕರಣ ಪ್ರೀತಿಯ ವಿಚಾರಕ್ಕೆ ಯುವಕರ ನಡುವೆ ಕಿರಿಕಾಗಿರೋದು. ಪಾಪ ಬುದ್ಧಿ ಹೇಳಿದವ್ರ ಮನೆಗೆಲ್ಲ ನುಗ್ಬಿಟ್ಟಿದ್ದಾರೆ. ರಾತ್ರಿ ಬೆಳಗ್ಗೆ ಏನು ಗಲಾಟೆ ಆಗಿತ್ತು ಅವಾಗ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ದಾರೆ, ಹೀಗೆಲ್ಲ ಮಾಡಬೇಡ್ರಿ ಕಣ್ರಪ್ಪ, ಯಾಕೆ ಹಿಂಗೆ ಮಾಡ್ತೀರಾ, ಇಲ್ಲಿಂದ ಹೊರಟೋಗಿ ಅಂತ. ಆ ಸಂದರ್ಭದಲ್ಲಿ ಇನ್ಯಾರೋ ಬರಬೇಡ ಹೋಗು ಅಂತನ್ಬಿಟ್ಟು ಆವಾಜ್ ಹಾಕಿದ್ದಾರೆ. ಅಷ್ಟೇ ನೋಡಿ, ಅಷ್ಟೇ ಕಾರಣ. ಇದ್ದಕ್ಕಿದ್ದ ಹಾಗೇನೆ ಬಂದಿದ್ದಾರೆ, ನುಗ್ಗಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ತಲ್ವಾರೆಲ್ಲ ತೆಗೆದುಕೊಂಡು ಬಂದಿದ್ದಾರೆ, ಸಿಕ್ಕವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಯಾರಿಗಾರು ಗಾಯಗಳಾಗಿದೆಯಾ, ಅವರ ಸ್ಥಿತಿ ಏನಿದೆ, ಇನ್ನು ಸದ್ಯ ಸ್ಥಳದ ಪರಿಸ್ಥಿತಿ ಏನಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ನಾವು ಹೊಗೆ ಊರಿನಲ್ಲಿ ರಾತ್ರಿ 10 ಗಂಟೆಗೆ ಊರಿಂದ ಒಂದು 30 ಜನ ಹುಡುಗರು ಬಂದು ಒಂದು ಸುಮಾರು 4 ಮನೆ ಮತ್ತು ಒಂದು 4-5 ಬೈಕ್ಗಳು ಎಲ್ಲ ಒಡೆದು ಇದು ಲುಕ್ಸಾನ್ ಮಾಡಿದ್ದಾರೆ. ಇನೋವಾ ಗಾಡಿ, ಆಮೇಲೆ ಒಂದು 2-ವೀಲರ್ 2, ಅವಳಕ್ಕೆ ಮನೆ ಒಂದು 4 ಒಡೆದು ಲುಕ್ಸಾನ್ ಇದು ಮಾಡಿದ್ದಾರೆ. ಆ ಹುಡುಗರು ಇಲ್ಲಾಂದ್ರೆ ಒಂದು 30 ಜನ ಹುಡುಗರಿದ್ದರು. ಅದರಲ್ಲಿ ಅವ್ರ ಕೈನಲ್ಲಿ ತಲವಾರು, ಆ ಬಳಕ ಬಂದೂಕು ಇತ್ತು. ಆ ಬಳಕ ಅವರು ಕಲ್ಲು ಹೊಡೆದ್ರ ಅಂತ ಯಾರು ಊರಾನವರು ಅಂಜಿ ಯಾರು ಹೊರಗೆ ಬರಲಿಲ್ಲ. ಅವರ ಎಲ್ಲ ಮನೆಗಳು ಇದು ಮಾಡಿ ಲಾಸ್ ಮಾಡಿದ್ದಾರೆ. ಪದೇ ಪದೇ ಈ ರೀತಿ ನಾವುಗಿನಲ್ಲಿ ಆಗ್ತಾಯಿದೆ. ಇದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕಿ ಯಾರು ಅದಾರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಾವು ಪೊಲೀಸರಿಗೆ ವಿನಂತಿ ಮಾಡ್ತೀವಿ. ಮತ್ತು ಎಷ್ಟು ಜನ ಇರಲಿ ಅವರು ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಏನಿದ್ದ ಮುಂದಿನ ಕ್ರಮವನ್ನು ಅವರು ಪೊಲೀಸರು ತಗೋಬೇಕು. ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾವುಗೆ ಗ್ರಾಮ ಅಂತ ಒಂದು ಬರುತ್ತೆ. ಈ ನಾವುಗೆ ಗ್ರಾಮದಲ್ಲಿ ಒಂದು ಬಾದರವಾಡಿ ಊರಿನ ಒಂದಷ್ಟು ಜನ ಯುವಕರು ಬಂದು ಇಲ್ಲಿ ಗಲಾಟೆ ಮಾಡಿದ್ದು ಒಂದಷ್ಟು ಮಾಹಿತಿ ಬಂದಿರುತ್ತೆ. ನಮಗೆ ಮಾಹಿತಿ ಬಂದಿದ್ದ ಕೂಡಲೇ ನಮ್ಮ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿದ ತಕ್ಷಣ ನಮಗೆ ಮಾಹಿತಿ ಎಲ್ಲ ಗೊತ್ತಾದ್ಮೇಲೆ ಮೇಲಧಿಕಾರಿಗಳೆಲ್ಲನೂ ಇಲ್ಲಿ ಬಂದು ಮತ್ತು ಬೇರೆ ಇನ್ಸ್ಪೆಕ್ಟರ್ಸು ಕರೆಸಿದ್ದೀವಿ. ನಮಗೆ ಇಲ್ಲಿ ಊರಿನ ಜನರು ಮತ್ತು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಮಾತಾಡಿಸಿದಾಗ ಅವರು ಒಂದಷ್ಟು ಜನ ಯುವಕರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ನಮಗೆ ಸಿಕ್ಕಿದ್ಮೇಲೆ ನಾವೊಂದು 3 ತಂಡ ಮಾಡಿದ್ದೀವಿ. 3 ತಂಡ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರಿಗೆ ವಶಕ್ಕೆ ಪಡಿಸ್ಕೊಳ್ಲಿಕ್ಕೆ ನಾವು ಆಲ್ರೆಡಿ ನಮ್ಮ ತನಿಖೆ ನಡೀತಿದೆ ಮತ್ತು ಕಾರ್ಯ ನಡೀತಿದೆ. ಸೊ ಈ ನಿಟ್ಟಲ್ಲಿ ನಮ್ಮದು ಆಗುತ್ತೆ. ಮುಂದಿನ ಈ ಹುಡುಗರು ಸಿಕ್ಕಿದ ಮೇಲೆ ಯಾವ ಕಾರಣಕ್ಕಾಗಿದೆ ಏನು ಅಂತ ಹೇಳಿ ನಮಗೆ ಸ್ಪಷ್ಟನೆ ಸಿಕ್ಕಿದ ಮೇಲೆ ನಾವು ತನಿಖೆ ಮುಂದುವರಿಸ್ತೀವಿ. ನಾನು ಸ್ಪಾಟಿಗೆ ಬಂದು ನೋಡಿದಾಗ ಒಂದು ಮನೆಗೆ ಹೋಗಿದ್ದೆ. ಅಲ್ಲಿ ಮನೆ ಮೇಲೆ ಒಂದು ಸ್ವಲ್ಪ ಕಲ್ ತೂರಾಟ ಆಗಿದೆ. ಕಲ್ ತೂರಾಟ ಆಗಿ ಒಂದು ಸ್ವಲ್ಪ ಕನ್ನಡಿ ಮನೆದು ಮಿರರ್ಸ್ ಮತ್ತು ವಿಂಡೋಸ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಮತ್ತು ವೆಹಿಕಲ್ನು ಒಂದು ಇನೋವಾ ಕಾರ್ ನಿಂತಿದ್ದು ಅದಕ್ಕೂ ಡ್ಯಾಮೇಜ್ ಆಗಿದೆ. ಸೊ ಇದು ಭಾಳ ಗಂಭೀರವಾಗಿ ನಾವು ತಗೊಂಡು ತನಿಖೆ ಮುಂದುವರಿಸಿದ್ದೀವಿ. ಮತ್ತು ಯಾರು ಇದರಿಂದ ಇರ್ತಾರೋ ಅವ್ರಿಗೆ ನಾವು ವಶಕ್ಕೆ ತಗೊಂಡು ಕಾನೂನು ರೀತಿ ಇದು ಮಾಡ್ತೀವಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಅವಗೆ ಗ್ರಾಮದಲ್ಲಿ ಇಡೀ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ನಿನ್ನೆ ನಡೆದಂಥ ಒಂದು ಹುಡುಗಿ ವಿಚಾರವಾಗಿ ಗಲಾಟೆ ಇವತ್ತು ವಿಕೋಪಕ್ಕೆ ತಿರುಗಿರ್ತಕ್ಕಂಥದ್ದು ಬೆಳಗಾವಿ ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ಏನಿದೆ, ನಾವಗೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ಮಾರುತಿ ಅನ್ನುವಂಥವ್ರ ಮನೆಗೆ ಇವತ್ತು ಏನು ಬೇರೆ ಒಂದು ಗ್ರಾಮದ 20+ ಈ ಒಂದು ಏನು ಗುಂಡಾಗಳ ತಂಡ ಬಂದು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಗ್ರಾಮ ಪಂಚಾಯತಿ ಸದಸ್ಯದಂಥ ಮಾರುತಿ ಮನೆ ಮುಂದೆ ಇರ್ತಕ್ಕಂಥ ಮೊದಲಿಗೆ ಬಂದಂಥ ಏನು ದುಷ್ಕರ್ಮಿಗಳೇನಿದ್ದಾರೆ, ಅವರು ಈ ಒಂದು ಬೈಕ್
ಬೈಕನ್ನ ಜಖಂಗೊಳಿಸುವಂಥದ್ದು, ಅಂದ್ರೆ ಬುಲೆಟ್ ವಾಹನ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ. ತದನಂತರ ಮನೆ ಮುಂದೆ ನಿಂತಂಥ ಇನೋವಾ ಕಾರ್ ಏನಿದೆ, ಇನೋವಾ ಕಾರನ್ನು ಸಂಪೂರ್ಣವಾಗಿ ಗಾಜುಗಳನ್ನು ಹೊಡೆದು ನುಚ್ಚು ನೂರಾಗಿ ಮಾಡಿರ್ತಕ್ಕಂಥದ್ದು. ಅಂದ್ರೆ 20 ಅಧಿಕ ಜನರ ಒಂದಿನ ಗ್ಯಾಂಗ್ ಬಂದಿತ್ತು. ಆ ಗ್ಯಾಂಗ್ ಕೈಯಲ್ಲಿ ತಲವಾರು, ಬಡಿಗೆ ಮತ್ತು ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಯಾವ ರೀತಿ ಒಂದು ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅನ್ನೋದು ಕೂಡ ಈ ದೃಶ್ಯಗಳೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಒಂದು ಹುಡುಗಿ ವಿಚಾರವಾಗಿ ಏನು ನಿನ್ನೆ ಒಂದು ಗಲಾಟೆ ಇತ್ತು, ಗಲಾಟೆ ವಿಚಾರವಾಗಿ ಇವನು ಇವತ್ತು ಈ ಒಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಗ್ರಾಮಸ್ಥರಿಂದ ಲಭ್ಯ ಆಗ್ತಾ ಇದೆ. ಇದು ಕೇವಲ ಏನು ನಾವಿಗೆ ಗ್ರಾಮದ ಇದು ಗ್ರಾಮ ಪಂಚಾಯತಿ ಸದಸ್ಯದಂಥ ಮಾರುತಿ ಮನೆ ಒಂದೇ ಅಲ್ಲ, ಆ ಮನೆ ಜೊತೆಗೆ ಇಲ್ಲಿ ಇನ್ನೂ 3-4 ಮನೆಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿ ಒಂದು ಗುಂಡಾಗಿರಿ ಮಾಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಸ್ಥಳಕ್ಕೆ ಏನು ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಬಂದಿದ್ದಾರೆ, ಏನು ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ನೇತೃತ್ವ ತಂಡ ಕೂಡ ಬಂದು ಈಗ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ದುಷ್ಕರ್ಮಿಗಳು ಇಲ್ಲಿ ಬಂದು ಗುಂಡಾಗಿರಿ ಮಾಡಿದ್ದಾರೆ. ಅಂದರೆ ಇಡೀ ಒಂದು ಈ ಒಂದು ಮನೆಯಲ್ಲಿರ್ತಕ್ಕಂಥ ಜನರು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಈಗ ಭಯದಲ್ಲಿರ್ತಕ್ಕಂಥದ್ದು. ಯಾಕಂದರೆ ಏಕಾಏಕಿ ಬಂದಂಥ ಗುಂಡಾಗಳಿದ್ದಾರೆ, ಬೈಕ್ ಮೇಲೆ ಬಂದಿದ್ದರು, ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಬಂದಿದ್ದರು. ನಾನು ನಿಮ್ಗೆ ತೋರಿಸಿದ್ದೆ ಯಾವ ರೀತಿ ಮನೆಯಲ್ಲಿ ಗುಂಡಾಗಳು ಏನು ಮೊದಲು ಮನೆಗೆ ನುಗ್ಗಿದಂಥ ಗುಂಡಾಗಳು ಅಟ್ಯಾಕ್ ಮಾಡಿದಂಥವ್ರು ಯಾವ ರೀತಿ ಇಲ್ಲಿ ಕಲ್ಲುಗಳನ್ನು ಒಗೆದು ಸಂಪೂರ್ಣ ವಾಹನವನ್ನು ಜಖಂಗೊಳಿಸಿದ್ದಾರೆ, ಜೊತೆಗೆ ಮನೆ ಕಿಟಕಿ ಗ್ಲಾಸ್ ಗಾಜುಗಳನ್ನು ಯಾವ ರೀತಿ ಹೊಡೆದಾರ ಅನ್ನೋ ದೃಶ್ಯಗಳು ಕೂಡ ನಾನು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಮನೆಯನ್ನು ಒಂದು ಟಾರ್ಗೆಟ್ ಮಾಡಿ, ಅಂದರೆ ಮನೆಯಲ್ಲಿ ಇದ್ದಂಥವ್ರಿಗೆ ಒಂದು ಟಾರ್ಗೆಟ್ ಮಾಡಿ ಮನೆ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ರಕ್ತದ ಕಲೆಗಳು, ಅಂದರೆ ಎಷ್ಟು ಭೀಕರವಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಒಂದು ಈ ಒಂದು ದುಷ್ಕರ್ಮಿಗಳು ಬಂದಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಮನೆ ಮುಂದೆ ಇರ್ತಕ್ಕಂಥ ಮತ್ತೊಂದು ಬೈಕು, ಆ ಬೈಕನ್ನು ಸಂಪೂರ್ಣವಾಗಿ ಜಖಂಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಯಾವ ರೀತಿ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ, ಅಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಅಂದರೆ ಇಡೀ ಮನೆಯಲ್ಲಿ ಇದ್ದಂಥವರೆಲ್ಲರೂ ಕೂಡ ಭಯದಿಂದ ಯಾರೂ ಕೂಡ ಮನೆ ಬಾಗಿಲನ್ನು ಕೂಡ ತೆಗೆದಿಲ್ಲ, ಮನೆಯನ್ನು ಸಂಪೂರ್ಣವಾಗಿ ಮನೆ ಮುಂದಿರ್ತಕ್ಕಂಥ ಕಿಟಕಿ ಗಾಜುಗಳನ್ನೆಲ್ಲವನ್ನು ಕೂಡ ಹೊಡೆದು ಮನೆಯೊಳಗೆ ನುಗ್ಗಿ ಒಂದು ಗಲಾಟೆ ಮಾಡಿದ್ದಾರೆ. ಇದು ನಾನು ನಿಮ್ಗೆ ದೃಶ್ಯ ತೋರಿಸ್ತಾ ಇದ್ದು ಮನೆ ಒಳಗಡೆ ಇರ್ತಕ್ಕಂಥ, ಅದು ಗ್ರಾಮ ಪಂಚಾಯತಿ ಸದಸ್ಯದಂಥ ಮಾರುತಿ ಮನೆಯೊಳಗೆ ಇರ್ತಕ್ಕಂಥ ಮನೆ ಒಳಗಡೆ ಯಾವ ರೀತಿ ಒಂದು ಈ ಒಂದು ಕಲ್ಲು ತೂರಾಟ ಮಾಡಿದ್ರಿಂದ ಇರ್ತಕ್ಕಂಥ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಇಡೀ ಮನೆಯಲ್ಲೆಲ್ಲವೂ ಕೂಡ ಗಾಜು ಕಿಟಕಿ ಗಾಜು ಪುಡಿ ಪುಡಿಯಾಗಿ ಬಿದ್ದಿರ್ತಕ್ಕಂಥ ಕೂಡ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅಂದರೆ ಬೆಳಗಾವಿ ತಾಲೂಕಿನ ನಾವಿಗೆ ಗ್ರಾಮದಲ್ಲಿ ಒಂದು ಭಯದ ವಾತಾವರಣ ಇರ್ತಕ್ಕಂಥದ್ದು, ಇಡೀ ಗ್ರಾಮದ ಜನರೇ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ದುಷ್ಕರ್ಮಿಗಳು ರಾತ್ರಿ ಸರಿಯಾಗಿ 9 ಗಂಟೆಗೆ ಬಂದಿದ್ದರು, ಬೈಕ್ ಮೇಲೆ ಬಂದಿದ್ದರು, ಜೊತೆಗೆ ಏನು ಮುಖಕ್ಕೆ ಎಲ್ಲರೂ ಕೂಡ ಕಪ್ಪು ಬಟ್ಟೆಯನ್ನು ತೊಟ್ಟಿದ್ರು ಅಂತ ಏನು ಧರಿಸಿದ್ರು ಅನ್ನೋಂಥ ಮಾತನ್ನು ಸ್ಥಳೀಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಡೀ ಗ್ರಾಮದ ಅದರಲ್ಲೂ ಈ ಮನೆಯಲ್ಲಿದ್ದಂಥ ಮಹಿಳೆಯರೆಲ್ಲರೂ ಕೂಡ ಭಯದಿಂದ ಯಾರೂ ಕೂಡ ಹೊರಗೆ ಬಂದಿಲ್ಲ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ, ಏನು ಹೇಳ್ತಾರೆ ಅವ್ರಿಗೆ ಕೇಳೋಣ. ಅಮ್ಮ ಏನಾಯ್ತು ರೀ, ಎಷ್ಟು ಗಂಟೆ ಬಂದಿದ್ರು? ಅವ್ರು 9:00 ಬಂದಿರಿ ಅವ್ರು. ಹಾಂ, ಬಂದರು ಮತ್ತು ಫಸ್ಟ್ ಈ ಕಡೆನ ಬಂದಾರ ರೀ ಅವರು, ಮತ್ತು ಹಿಂಗೆ ಹೋಗ್ಯಾಸ ಅಲ್ಲಿ ಒಂದು ಮನೆ ಹೊಡೆದಾರ್ರಿ, ಇದೊಂದು ಮನೆ, ಮತ್ತು ಯಾವಾಗ್ನ ಬರ್ತಾರೆ ಹಂಗೆ ಮಾಡ್ತಾರೆ ಹುಡುಗರು ಇವ್ರ ಸದೇಶಿ ಇದ್ರ ನ್ಯಾಯ ತೀರ್ಸಿದ್ರೆ ಹಂಗೆ ಮಾಡೋದು. ನಿಮ್ಮ ಯಜಮಾನ್ರಿ ಮೆಂಬರ್ ಅದಾರ್ರಿ? ಯಾ ಈ 5 ವರ್ಷ ಹಿಂದಿದ್ರಿ ಅವ್ ಅವ್ರು, ಈಗಿಲ್ರಿ, ಈಗಿಲ್ರಿ. ಏನು ಅವ್ರದ್ದು ಅವ್ರದ್ದು ಏನೇನು ಜಗಳಾಗೈತೆ ಅದು ಇನ್ನೂ ಗೊತ್ತಿಲ್ರಿ ನಮಗೆ, ನಾವು ಸನ್ಯಾಕ ಹೋಗಿಲ್ರಿ ಅವ್ರದ್ದು. ಯಾವ ಅವ್ರ 9:05 ಒಂಬತ್ತುವರೆಗೆ ಬಂದಿರಿ ಅವ್ರು, 9:00. ಅವ್ರ ಅವ್ರ ಕೈಯಾಗ ಒಬ್ಬನ ಕೈಯಾಗ ಬಂದೂಕಿತ್ರಿ, ಮತ್ತ ಪಿಸ್ತೂಲ ಏನು ತಲ್ವಾರ ಅಂತಾರ ನೋಡ್ರಿ, ಅದ ಎಲ್ಲಾರು ಕೂಡ ಇದ್ರಿ ತಲ್ವಾರು, ಇಟ್ಟಿಟ್ಟಿಟ್ಟಿಟ್ಟು ಉದ್ದ ಇದೆ ಅಂತಿರ್ರಿ, ಅದು ಲೋಕಂಡಿ ಅದು ಬಾರಿ ಇದ್ರಿ ಅವ್ರ ಕಡೆ. ನಾವು 3 ಜನ ಇದ್ದೀವ್ರಿ ಮನ್ಯಾಗ, ಇಲ್ರಿ ನಾವು ಬಾಗ್ಲ ತೆಗಿಯಾಕಿಲ್ರಿ, ಅವ್ರು ಹಿಂಗ ಹಿಂಗ್ ಲತ್ತಿ ಹೊಡೆಯವ್ರಿ ಅವ್ರ ಬಾಗ್ ಒಂದ್ ಮನ್ಷಾಗ ಎಟ್ ಮನ್ಷಂಗ್ ಕೊರ್ಲ ಕೊಲ್ತೀರಿ ಅಂಬರ್ರಿ ಅವ್ರು ಸಿಕ್ರ, ಹ್ಮ್ ಯಾರು ಸಿಕ್ಲಿರಿ ಅವ್ರಿಗೆ. ಹ್ಮ್ ಇದು ಏನಂದ್ರೆ ಬೆಳಗಾವಿ ತಾಲೂಕಿನ ನಾವಿಗೆ ಗ್ರಾಮದ ಅಂದರೆ ಮಾರುತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಏನಿದ್ದಾರೆ, ಮಾರುತಿ ಮನೆಯ ಇಲ್ಲಿರ್ತಕ್ಕಂಥ ಮಹಿಳೆಯರು ಹೇಳುವಂಥ ಮಾತು, ಅವ್ರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿವಾಸಿಗಳು ಹೇಳಿದಂಥ ಮಾತು, 30 ಜನರ ಒಂದು ಗ್ಯಾಂಗ್ ಬಂದಿತ್ತು, ಈ ಗ್ಯಾಂಗ್ನ ಕೈಯಲ್ಲಿ ಮಾರಕ ಅಸ್ತ್ರಗಳಿದ್ದವು, ಯಾರಾದರೂ ಕೈ ಸಿಕ್ಕಿದ್ರು ಕೊಚ್ಚಿ ಹಾಕಿ ಕೊಲೆ ಮಾಡ್ತಿದ್ರು ಏನೋ ಆ ರೀತಿ ಒಂದು ಮನೆ ಮೇಲೆ ಹಲ್ಲೆ ನಡೆಸಿದ್ರು. ಹಾಗಾಗಿ ಭಯದಿಂದ ನಾವು ಯಾರು ಕೂಡ ಮನೆ ಬಾಗಿಲನ್ನು ತೆಗಲಿಲ್ಲ. ಆದರೆ ಈಗ ಪೊಲೀಸರೆಲ್ಲರೂ ಕೂಡ ಬಂದಿದ್ದಾರೆ, ಮಾಹಿತಿಯನ್ನು ಪಡೆದಿದ್ದಾರೆ. ಕೇವಲ ಮಾಹಿತಿ ಪಡೆದ ಸಾಲದು, ಆ ಬಂದಂಥ ಏನು ಆರೋಪಿಗಳಿಂದ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ಇನ್ನೊಮ್ಮೆ ಈ ರೀತಿ ಬೇರೆ ಎಲ್ಲಿ ಹೋಗಿ ಈ ರೀತಿ ಗಲಾಟೆ ಅಥವಾ ಗುಂಡಾಗಿರಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಿ, TV5 ಬೆಳಗಾವಿ.